ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಅಂತಿಮ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ದಿನ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಭಕ್ತರು ಇಂಥದ್ದೊಂದು ದಿನ ಬರುತ್ತೆ ಅಂತ ಅನ್ಕೊಂಡಿರಲೇ ಇಲ್ಲ. ಯಾಕಂದ್ರೆ ಸಿದ್ದೇಶ್ವರ ಸ್ವಾಮೀಜಿಗಳು ಯಾವಾಗಲೂ ತಮ್ಮ ಜೊತೆನೆ ಇದ್ದಾರೆ ಅನ್ಕೊಂಡಿದ್ದಂತ ಭಕ್ತರು ಇವರು. ಆದ್ರೆ ಅಂಥದ್ದೊಂದು ದಿನ ಬಂದಿದೆ. ಇವತ್ತು ಸಿದ್ದೇಶ್ವರ ಶ್ರೀಗಳು ಇದೇ ಜ್ಞಾನ ಯೋಗಾಶ್ರಮದಲ್ಲಿ ಅವರ ಅಂತ್ಯಕ್ರಿಯೆ ನಡೀತದೆ. ಹೀಗಾಗಿ ಭಕ್ತರು ಅವರ ಪಾರ್ಥಿವ ಶರೀರವನ್ನು ಸ್ವಾಗತ ಮಾಡೋದಕ್ಕೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿದ್ದಾರೆ. ಈ ರಂಗೋಲಿ ನೀವು ಅಂದಾಜು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸುಮಾರು 2 ಕಿಲೋಮೀಟರ್ಗಳು ಉದ್ದ ಇದೆ. ಆ ರಂಗೋಲಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡ್ತೀವಿ. ಇದು ಬಣ್ಣಗಳೊಟ್ಟಿಗೆ ಹೂವಿನ ಪಕಳಿಗಳನ್ನು ಇಟ್ಕೊಂಡು ತಯಾರಿಸಿದಂತ ರಂಗೋಲಿ. ಇದು ಜ್ಞಾನ ಯೋಗಾಶ್ರಮದ ಮುಂಭಾಗದಲ್ಲೇ ಇರುವಂತ ಇವ್ರ ಮನೇಲಿರೋ 2 ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ಹೀಗೆ ಮುಂದಕ್ಕೆ ಹೋದ್ರೆ ಯಾವ ಹಾದಿಯ ಮೂಲಕ, ಯಾವ ರಸ್ತೆಯ ಮೂಲಕ ಪಾರ್ಥಿವ ಶರೀರ ಆಗಮಿಸುತ್ತೋ ಆ ರಸ್ತೆಯ ಉದ್ದಕ್ಕೂ ಕೂಡ ರಂಗೋಲಿಗಳು ಕಂಡು ಬರ್ತವೆ. ಮಹಿಳೆಯರು, ಮಹಿಳಾ ಭಕ್ತರು ಈ ರೀತಿಯಾದಂತಹ ರಂಗೋಲಿಯನ್ನ ಸುಮಾರು 2 ಕಿಲೋಮೀಟರ್ ಹಾಕಿದ್ದಾರೆ. 2 ಕಿಲೋಮೀಟರ್ಗಳವರೆಗೂ ಕೂಡ ಈ ರಂಗೋಲಿ ಕಂಡು ಬರ್ತದೆ. ಇದೇ ದಾರಿಯಲ್ಲಿ, ಇದೇ ರಸ್ತೆಯಲ್ಲಿ ಶ್ರೀಗಳ ಪಾರ್ಥಿವ ಶರೀರದ ಮೆರವಣಿಗೆ ಬರುತ್ತೆ. ಆ ಕಾರಣಕ್ಕಾಗಿ ಆ ಮೆರವಣಿಗೆಯನ್ನು ಸ್ವಾಗತ ಮಾಡೋದಕ್ಕೆ ಈ ರೀತಿಯಾದಂಥ ರಂಗೋಲಿಯನ್ನು ಹಾಕಲಾಗಿದೆ. ಇಲ್ಲಿ ರಂಗೋಲಿ ಹಾಕಿದಂಥ ಇವರೆಲ್ಲರೂ ಕೂಡ ರಂಗೋಲಿ ಹಾಕಿದಂಥವ್ರು, ಇದರಲ್ಲಿ ಮಾತಾಡ್ಸೋಣ, ಇವ್ರನ್ನ ಏನು ಹೇಳ್ತಾರೆ ಅಂತ ಕೇಳೋಣ. ಯಾಕೆ ಈ ರಂಗೋಲಿ ಹಾಕಿದ್ರಿ ಇವತ್ತು? ನಮ್ಗೆ ಅಪ್ಪೋರ ಮೇಲೆ ಜಾಸ್ತಿ ಭಕ್ತಿ ಇರೋದ್ರಿಂದ ಅವ್ರಿಗೆ ಈ ಥರ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ರಂಗೋಲಿ ಹಾಕಿದ್ರೆ ಅವ್ರಿಗೆ ಬರಾಕ ಒಂಥರ ಖುಷಿ ಆಗ್ಬಹುದು ಅವ್ರ ಮನಸ್ಸಿಗೆ. ನಮ್ಮ ಏರಿಯಾ ಇಷ್ಟು ಸುಂದರವಾಗಿದೆ, ಮಲ್ಲಿಕಾರ್ಜುನಪ್ಪವ್ರು ಅಂದ್ರೆ ಶಾಂತ ಸ್ವಭಾವದವರು, ಈ ರಂಗೋಲಿ ಒಂಥರ ಶಾಂತಿಯ ಸಂಕೇತ. ಆದ್ದರಿಂದ ನಾವು ಈ ರಂಗೋಲಿಯಿಂದ ಮನಸ್ಸು ತೃಪ್ತಿ ಆಗಲಿ, ಬೇರೆ ಬೇರೆ ಊರಿನಿಂದ ಬರೋರಿಗೆ ಜ್ಞಾನ ಯೋಗಾಶ್ರಮದ ಭಕ್ತರಂದ್ರೆ ಹೇಗಿರ್ಬೇಕು, ಈ ತರ ರಂಗೋಲಿಯಿಂದ ಸ್ವಾಗತ ಮಾಡಿದ್ದಾರೆ ಶ್ರೀಗಳನ್ನ ಅಂತ ಹೇಳಿ ಖುಷಿ ಆಗಲಿ ಜನರಿಗೆ ಅಂತ ಶ್ರೀಗಳು ಈ ತರ ನನ್ನನ್ನು ವೆಲ್ಕಮ್ ಮಾಡಿದ್ರಲ್ಲ. ಮತ್ತೆ ಅಪ್ಪೋರ್ ಎಲ್ಲಿ ಹೋಗಿಲ್ಲ, ಇಲ್ಲೇ ಅದಾರ, ಬೇರೆ ಊರಿಗೆ ಹೋಗಿ ಪ್ರವಚನ ಮುಗಿಸ್ಕೊಂಡು ಬರಾಕತ್ತಾರ ಅಂತ ಹೇಳಿ ನಾವು ಈ ತರ ಸ್ವಾಗತ ಮಾಡಕತ್ತೀವಿ. ಇನ್ನು ಮುಂದೆ ಅಪ್ಪೋರ್ ಬರೋದೇ ಇಲ್ಲ, ಇದೇ ಲಾಸ್ಟ್ ನಮ್ಮ ಏರಕ್ಕೆ ಬರೋದು. ಆದ್ದರಿಂದ ನಾವು ಈಗ ಈ ತರ ಸ್ವಾಗತ ಮಾಡಿ ಅವ್ರಿಗೆ ಅಂತಿಮ ಸಂಸ್ಕಾರ ಹೇಳಕ್ ಆಗೋದಿಲ್ಲ. ಅವ್ರು ಇಲ್ಲ ಅಂತ ನಮ್ಗೆ ನೆನೆಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ತರ ಆಗ್ತದಂತ ನಮ್ಗೆ ಗೊತ್ತೇ ಇಲ್ಲ. ನಡೆದಾಡೋ ಶ್ರೀಗಳು ಈಗ ನಡೆದಾಡ್ದಾನೆ ಇಲ್ಲ. ಅವ್ರ ದರ್ಶನ ಮುಂದೆ ಅವ್ರ ಅಪ್ಪೋರ್ ನಮ್ದು ಏನೋ ಸ್ಮಾರಕ ಕಟ್ಬೇಡ್ರಿ, ಅದು ಮಾಡ್ಬೇಡ್ರಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಮುಂದೆ ಅಪ್ಪೋರಿಗೆ ನಾವು ಮಲ್ಲಿಕಾರ್ಜುನ ಅಪ್ಪೋರ್ದಿಂದನೇ ಗದ್ದಿಗೆ ನಮಸ್ಕಾರ ಮಾಡ್ಬೇಕು. ಶ್ರೀಗಳದು ಗದ್ದಿಗೂ ಇಲ್ಲ, ಏನೂ ಇಲ್ಲ. ಈ ತರ ಲಾಸ್ಟ್ ನಾವು ಮನಸ್ಸಿಗೆ, ನಮ್ಮ ಮನಸ್ಸಿಗೆ ನಾವು ಸಂತೋಷ ಪಟ್ಕೋಬೇಕು ಅಂತ ಹೇಳಿ ಈ ತರ ನಾವು ಅವ್ರಿಗೆ ಅಪ್ಪೋರಿಗೆ ಸ್ವಾಗತ ಮಾಡಕತ್ತೀವಿ. ಅವ್ರು ತೀರ್ಕೊಂಡಿಲ್ಲ, ಇದಾರಂತ ಹೇಳಿ ನಾವು ಸ್ವಾಗತ ಮಾಡ್ಲಿಕ್ಕತ್ತೀವಿ. ನಾವು 4 ಲೈಟ್ದಿಂದ ಹಾಕಿದೀವಿ. ನಮ್ಮ ಮೇರ 2 ಕಿಲೋಮೀಟರ್ ನಮ್ಮ 4 ಲೈಟ್ದಿಂದ ಚಾಲು ಮಾಡಿದ್ದೀವಿ. ಈ ಮೇನ್ ಎಂಟ್ರೆನ್ಸ್ ಹಿಡಿದು ಇಲ್ಲಿ ನಮ್ದು ಆಶ್ರಮ ಏನ್ ಸ್ಟಾರ್ಟ್ ಆಗ್ತದ ಅಲ್ಲಿದಿಂದ ನಾವು ಇಲ್ಲಿ ಹಾಕಿದೀವಿ. ಮಿನಿಮಮ್ ಏನಿಲ್ಲ ಅಂದ್ರೆ ನಮ್ಮ ಕಾಲನಿ ಜನ ಎಲ್ಲರೂ ಹಾಕಿವಿ. ನಮ್ ಕಾಲ್ ಇಲ್ಲಂದ್ರೆ ಒಂದು 30-40 ಜನ ಹಾಕಿವ್ರಿ. 2-3 ಕಿಲೋಮೀಟರ್ ಹಾಕಿವ್ರಿ. ನಮ್ ನಡೆದಾಡೋ ದೇವರು ಬರ್ಲಿ ಅಂತೇಳಿ ಎಲ್ಲ ಶಿಸ್ತು ಮಾಡಿವ್ರಿ. ಇವತ್ತು ಸಿದ್ದೇಶ್ವರ ಜಾತ್ರೆ ಇದೆ ವಿಜಯಪುರದಲ್ಲಿ, ಸಂಕ್ರಮಣದಲ್ಲಿ ನಡೆಯುವ ಜಾತ್ರೆ ಇವತ್ತೇ ಇದೆ. ಅದು ಇಷ್ಟು ಜನ ಜಾತ್ರೆಯಲ್ಲಿ ಯಾರು ಬರಲ್ಲ, ಸಿದ್ದೇಶ್ವರ ಜಾತ್ರೆನೇ ಇವತ್ತಿರೋದು, ಸಂಕ್ರಮಣದಲ್ಲಿ ಅಲ್ಲ. ಅಲ್ಲ, ಅದಕ್ಕಿಂತ ಮುಂಚೆಕ್ಕೆ ಆಗಿದ್ದಾರೆ. ಇದು ಆದ್ಮೇಲೆ ಅದು ಜಾತ್ರೆ ಅಲ್ಲ, ಇಷ್ಟೇ ಹೇಳೋದು. ಸೊ ಇದು ಸಿದ್ದೇಶ್ವರ ಭಕ್ತರು, ಇದೇ ಕಾಲೋನಿಯವರು. ಸಿದ್ದೇಶ್ವರ ಶ್ರೀಗಳನ್ನ ಈ ರೀತಿಯಾಗಿ ನಾವು ಸ್ವಾಗತ ಮಾಡ್ತೀವಿ. ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅನ್ನುವಂತ ಭಾವನೆ ನಮ್ಮಲ್ಲಿ ಇಲ್ವೇ ಇಲ್ಲ. ಆ ಕಾರಣಕ್ಕಾಗಿ ಅವ್ರು ನಮ್ಮ ಜೊತೆನೆ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವು ಈ ರಂಗೋಲಿ ಹಾಕೋದ್ರ ಮೂಲಕ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಮತ್ತೆ ರಂಗೋಲಿ ಹಾಕುವಂತ ದೃಶ್ಯಗಳನ್ನ ಕಾಣಸಿಗ್ತಾ ಇದ್ದಾವೆ. ಹೇಳ್ರಿ, ಅವರ ರಂಗೋಲಿ
ಮಾತಾಡ್ರಿ ಒಂದ್ ನಿಮಿಷ. ರಂಗೋಲಿ ಯಾಕೆ ಹಾಕಿರ್ತೀರಿ? ಶ್ರೀಗಳ ಅಂತಿಮ ದರ್ಶನಕ್ಕಾಗಿ ಶ್ರೀಗಳ ಸಂಬಂಧ ನಾವು ರಂಗೋಲಿ ಬಿಡಿಸ್ತಾ ಇದ್ದೀವಿ. ಎಲ್ಲಿಂದ ಬಿಡಿಸ್ಕೊಂಡು ಬಂದಿರಿ? ನಾವು ಪೂರ ಸಿದ್ದೇಶ್ವರ ಟೆಂಪಲ್ ಇದು ಸೈನಿಕ್ ಸ್ಕೂಲ್ ಸೈನಿಕ್ ಸ್ಕೂಲಿಂದ ಆಶ್ರಮ. ಸಾವಿರಾರು ಜನ ಅವ್ರ ಭಕ್ತರು ಎಷ್ಟು ಜನ ಅದಾರ ಅಷ್ಟೆಲ್ಲ ಜನ ಹಾಕ್ಲಿಕ್ಕತ್ತಾರ. ಯಾರು ಹೇಳಿಲ್ಲ ಅವರ ಆತ್ಮ ಇದರಿಂದ ಹಾಕಾಕತ್ತಾರ. ಎಲ್ಲ ಆತ್ಮ ಸಂತೋಷಕ್ಕಾಗಿ ಹಾಕಾಕತ್ತಾರ. ಹೀಗೆ ನಾವು ನೋಡ್ತಾ ಹೋದ್ರೆ ನೂರಾರು ಜನ ಮಹಿಳೆಯರು ಈ ರೀತಿಯಾದಂತಹ ರಂಗೋಲಿಗಳನ್ನ ಹಾಕ್ತಾ ಇರುವಂತದ್ದು ಕಂಡು ಬರ್ತದೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ವಿಜಯಪುರ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.